ಎರಡು ತಟ್ಟೆನಾ? ಬೇಡ, ಒಂದು ತಟ್ಟೆ ಸಾಕು. ಒಂದೇ ತಟ್ಟೆನಾ? ಹೌದು, ನಾವಿಬ್ರು ಒಂದೇ ತಟ್ಟೆಯಲ್ಲಿ ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಸ್ನಾನ ಮಾಡ್ತೀವಿ, ಒಟ್ಟಿಗೆ ಬಟ್ಟೆ ಹಾಕೋತೀವಿ, ಒಟ್ಟಿಗೆ ಓಡಾಡ್ತೀವಿ, ಒಟ್ಟಿಗೆ ಮಲಕ್ ಒಂದೇ ಹಾಸಿಗೆಯಲ್ಲಿ, ಒಂದೇ ಹಾಸಿಗೆಯಲ್ಲಿ ಇಬ್ರು ಮಲಕ್ಕೋತೀವಿ. ಏನ್ ಅನ್ಯೂನ್ಯತೆ, ಏನ್ ಒಗ್ಗಟ್ಟು! ಕೇಳ್ತಾ ಇದ್ರೆ ಆನಂದ. ಅಳಿಯಂದ್ರೆ ಈ ಒಟ್ಟಿಗೆ ಮನಿಕಳು ಯಾವಾರನ ಮದುವೆ ಗಂಟ ಮಾತ್ರ ಮಡಿಕಳಿ, ಆಮೇಲೆ ಬ್ಯಾಡಿ, ನನ್ನ ಹೆಣ್ಮಕ್ಳು ಬ್ಯಾಸರ ಮಾಡ್ಕೊತವೆ. ಶ್ರೀರಾಮ ರಾಮ ರಘುನಂದನ ರಾಮ ಶ್ರೀರಾಮ ರಾಮ ಭರತಗ್ಜ ರಾಮ ಶ್ರೀರಾಮ ರಾಮ ಜಯ ಶ್ರೀರಾಮ ರಾಮ ಜಯ ಜಯ ಹೇ ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನದಾತಾ. ಏನಿದು ಊಟ ಮಾಡಕ್ ಮುಂಚೆ ಈ ಶ್ಲೋಕಗಳ ನಮ್ಮ ಅಭ್ಯಾಸ. ಈ ಮಂತ್ರ ಯಾವ್ದೋ ಉಚ್ಚಾಸ್ಪತ್ರೆ ಕೇಳಿದೀನಲ್ಲ. ನೀನೇ ಯಾವಾಗಲ ಹೋಗಿದ್ದೆಲ್ಗೆ? ಮಾಮ, ನಾವ್ ಆಗಾಗ ಅಲ್ಲಿ ಹೋಗಿ ಬತ್ತಿರ್ತೀವಿ. ಅದಕ್ಕೆ ಅವಾಗ್ಲಿಂದ ಹಂಗೆ ಆಡ್ತಾ ಇದ್ದೀರಾ. ಗೂಬೆ ಮೂತೆ ತಗೊಂಬಂದು ಅಳಿಯೊಂದ್ರು ಅಮೆರಿಕಾ ದೇಶದಿಂದ ಬಂದವ್ರೆ, ನಮ್ ದೇಶದ ಊಟ ಅವ್ರಿಗೆ ಹಿಡಿತದೋ ಇಲ್ವೋ ಅಂತ ನಾನ್ ಯೋಚನೆ ಮಾಡ್ತಾ ಇವ್ನಿ. ಇವರು ಹುಚ್ಚ ಆಸ್ಪತ್ರೆ ವಿಷಯ ಮಾತಾಡ್ತವ್ರೆ. ಹುಚ್ಚ ಆಸ್ಪತ್ರೆದ ಉನ್ನತ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳಿ ದೇವ್ರ ಜ್ಞಾಪಿಸ್ಕೋಬೇಕು ಅನ್ನೋದಾದ್ರು ಇವ್ರು ಕಲ್ತವ್ರೆ. ನೀವೇನ್ರಲ್ಲ ಕಲ್ತಿದ್ದೀರಾ? ನಿಮ್ ಜನ್ಮಕ್ಕೆ ನಾನು ಪಲ್ಯ ಬೇಡ, ಉಗಿದ್ನೆ ಅದ್ಕೊಂಡು ತಿಂದ್ಬಿಡಿ. ಎಕ್ಸ್ಕ್ಯೂಸ್ ಮೀ, ಶಾಲ್ ಐ ಗಿವ್ ದಿಸ್ ಮಿಸ್ಟರ್ ಚುಕ್ಕ? ಶಾಲ್ ಐ ಗಿವ್ ದಿಸ್? ಏನ್ ಹೇಳ್ತಿದಾರೆ ಇವ್ರು? ಏನ್ ಹೇಳ್ತಿದಾರೆ? ಅಮೆರಿಕದಲ್ಲಿ ಹುಟ್ಟು ಬೆಳ್ತಿದ್ದೀರಾ, ನಾವ್ ಮಾತಾಡೋ ಇಂಗ್ಲಿಷ್ ಅರ್ಥ ಆಗಲ್ವಾ? ಅದು ನಾವು ದೇಶ ಬಿಟ್ಟು ದೇಶ ಹೋಗಿದ್ವಲ್ಲ, ಮಕ್ಕಳು ಮಾತೃಭಾಷೆನ ಎಲ್ಲಿ ಮರ್ತು ಬಿಡ್ತಾರೆ ಅಂತ ಹೇಳಿ ನಮಗೆ ಕನ್ನಡ ಬಿಟ್ಟು ಬೇರೆ ಏನು ನಮ್ಮ ಅಪ್ಪ ನಮಗೆ ಕಲಿಸಿಲ್ಲ. ನಾವು ಇಂಗ್ಲಿಷ್ ಅಕ್ಷರ ಇರೋ ಕ್ಯಾಲೆಂಡರ್ ಕೂಡ ನೋಡಿಲ್ಲ. ಮನೆಯಲ್ಲಿ ಡ್ಯಾಡಿ ಮಮ್ಮಿ ಅಂತೆಲ್ಲ ಕರಿಯಂಗೇ ಇಲ್ಲ, ಬಾಯಿ ತುಂಬಾ ಅಪ್ಪ ಅಮ್ಮ ಅಂತ ಕರಿತಾ ಇದ್ದೀವಿ. ಆಹಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಬಾಳ್ಗೆ ಬಡ್ಸಲ. ಇದೇನಿದು? ಇದು ನೀವು ಬತ್ತೀರಾ ಅಂತವ ಬನ್ನೂರ್ ಮರಿ ತರಿಸಿ ಒಡಿಸಿ ಮಾಡಿರೋದು. ಅಂದ್ರೆ ಮಾಂಸನ? ಪಕ್ಕ ಸಸ್ಯಹಾರಿ. ನಾನ್ ಚುಕ್ಕ ಸಸ್ಯಹಾರಿ. ಪಕ್ಕ ಚುಕ್ಕ ಸಸ್ಯಹಾರಿ. ನಾವು ಮಾಂಸ ಮುಟ್ಟೋದಿಲ್ಲ. ಇದನ್ ಚೆನ್ನಾಗಿ ತಿಂದ್ರೆ ಕೊಡೋ ಮಕ್ಳ ನಡ ಗಟ್ಟಿ ಆಗೋದು. ಯಾಕೆ ಅಪ್ಪ ಬೈತಾರೆ? ಏನ್ ಭಯ, ಏನ್ ಭಕ್ತಿ! ತಗಳಿ ತಗಳಿ, ತರಕಾರಿ ಪಲ್ಯ ಬಡಸ. ಆಕಡೆ ನೋಡ್ಬಿಡುತ್ತೆ ಅಣ್ಣಯ್ಯ, ನಂಗೆ ಯಾಕೋ ತುಂಬಾ ಕನ್ಫ್ಯೂಸ್ ಆಗ್ತೈತೆ ಕಣೋ. ಇವ್ರಿಬ್ರು ನನ್ನ ಎಣ್ಣೆ ಮನೆ ಇಲ್ಲ ನೋಡ್ದೈತೆ ಕಣೋ. ಮುಚ್ಚೋ ಬಾಯಿ, ನಿನಗೆ ನನ್ನ ನೋಡಿದ್ರೆ ಎಷ್ಟೋ ಸಲ ಕನ್ಫ್ಯೂಸ್ ಆಗಿದೆ. ಒಂದಂತೂ ಸತ್ಯ ತಮಯ್ಯ, ಈ ನನ್ನ ಮಕ್ಕಳು ಖಂಡಿತ ಅಮೆರಿಕದವ್ರಲ್ಲ.